ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಹಾಪ್ರಾಣ ಅಕ್ಷರಗಳ ಉಚ್ಚಾರಣೆ ಹಾಗೂ ಮಹಾಪ್ರಾಣ ಅಕ್ಷರಗಳಿಂದ ಆರಂಭ ಆಗುವ ಪದಗಳನ್ನು ನೋಡೋಣ. ಮಹಾಪ್ರಾಣ ಅಕ್ಷರಗಳು ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತಾರೆ. ಅದನ್ನೇ ಇಂಗ್ಲೀಷಲ್ಲಿ ಮೋರ್ ಬ್ರೆತ್ ಪ್ರನೌನ್ಸ್ಡ್ ಲೆಟರ್ಸ್ ಅಂದರೆ ಮೋರ್ ಬ್ರತ್ತಿಂದ ಪ್ರನೌನ್ಸ್ ಮಾಡುವಂತಹ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತಾರೆ. ಮಹಾಪ್ರಾಣ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಅಕ್ಷರಗಳಿವೆ. ಅವುಗಳನ್ನು ನೋಡೋಣ. ಖ ಘ ಛ ಝ ಠ ಢ ಥ ಧ ಫ ಭ. ಈಗ ಖಗೆ ಅ ಸ್ವರ ಸೇರಿ ಖ ಮಹಾಪ್ರಾಣಾಕ್ಷರ ಆಗುತ್ತೆ. ಪದ ಖಾಸಗಿ. ಉಚ್ಚಾರಣೆಯಲ್ಲಿ ತುಂಬ ಗಮನ ಇರಬೇಕು. ನಂತರ ಘ ಅ ಘ ಅಕ್ಷರ ಆಗುತ್ತೆ. ಪದ ಘಂಟೆ. ನೋಡ್ಬೋದು ಮಹಾಪ್ರಾಣ ಅಕ್ಷರಗಳನ್ನು ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಅಂತ. ಛ ಅ ಛ ಆಗುತ್ತೆ. ಪದ ಛಾವಣಿ. ಅಂದರೆ ಎಲ್ಲ ವ್ಯಂಜನಗಳಿಗೂ ಸಹ ನಾನು ಸ್ವರಗಳು ಸೇರಿಕೊಳ್ಳುತ್ತೆ. ಠ ಅ ಠ ಉಚ್ಚಾರಣೆ ಬಗ್ಗೆ ಗಮನ ಇರಬೇಕು. ಪದ ಟಸ್ಸೆ. ನಂತರ ಢ ಅ ಢ ಪದ ಗೂಢಚಾರ. ಗೂಢಚಾರ ಅಂದರೆ ಸೀಕ್ರೆಟ್ ಏಜೆಂಟ್. ಥ ಅ ಥ ಮಹಾಪ್ರಾಣ ಅಕ್ಷರ ಆಗುತ್ತೆ. ಪದ ಪಥ. ಉಚ್ಚಾರಣೆ ಬಗ್ಗೆ ಗಮನ ಇರಬೇಕು. ಪಥ ಅಂದರೆ ರೋಡ್, ದಾರಿ. ನಂತರ ಧ ಅ ಧ ಪದ ಧರ್ಮ. ಧರ್ಮ ಅಂದರೆ ರಿಲಿಜಿಯನ್. ಇಲ್ಲಿ ಫ ಅ ಫ ಮಹಾಪ್ರಾಣ ಅಕ್ಷರ. ಭ ಅ ಭ ಪದ ಶುಭ. ಇದಾಗಿದೆ ಮಹಾಪ್ರಾಣ ಅಕ್ಷರಗಳು ಉಚ್ಚಾರಣೆ ಹಾಗೂ ಪದಗಳು. ಮಹಾಪ್ರಾಣ ಅಕ್ಷರಗಳನ್ನು ನಾವು ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುತ್ತದೆ. ಇವುಗಳು ಒಟ್ಟು 10 ಅಕ್ಷರಗಳಿದ್ದಾವೆ. ಅವುಗಳನ್ನು ನಾವು ನೋಡಿದ್ದೀವಿ. ಇದಾಗಿದೆ ಮಹಾಪ್ರಾಣ ಅಕ್ಷರಗಳು ಮತ್ತು ಅವುಗಳಿಂದ ಆರಂಭ ಆಗುವಂತಹ ಪದಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಧನ್ಯವಾದಗಳು.